ಸ್ಯಾಂಡ್ಲ್ವುಡ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿರ್ಮಾಣದ ಕವಲುದಾರಿ ಚಿತ್ರ ಸದ್ಯ ಶೂಟಿಂಗ್ ಕಂಪ್ಲೀಟ್ ಮಾಡಿ ಕುಂಬಳಕಾಯಿ ಹೊಡೆದದ್ದಾಗಿದೆ. ವಿಶೇಷ ಅಂದ್ರೆ ಈ ಚಿತ್ರದ ಟೀಸರ್ ಸದ್ಯದಲ್ಲೇ ಅಮೆರಿಕದಲ್ಲಿ ರಿಲೀಸ್ ಆಗ್ತಾ ಇದೆ. ಅರೆ, ಅಮೆರಿಕದಲ್ಲಿ ಯಾಕಪ್ಪ ಟೀಸರ್ ರಿಲೀಸ್ ಅಂತಿದ್ದೀರಾ? ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಇಷ್ಟು ದಿನ ನಾವು ಬಾಲಿವುಡ್ ಕಾಲಿವುಡ್ ಸಿನಿಮಾಗಳ ಟ್ರೈಲರ್ ಟೀಸರ್ ಆಡಿಯೋ ಲಾಂಚ್ ಗಳು ವಿದೇಶದಲ್ಲಿ ರಿಲೀಸ್ ಆಗೋದನ್ನ ನೋಡಿದ್ವಿ. ಇದೀಗ ನಮ್ಮ ಕನ್ನಡ ಚಿತ್ರಗಳು ಕೂಡ ವಿದೇಶದಲ್ಲಿ ಸೌಂಡ್ ಮಾಡ್ತಿದ್ದಾವೆ. ಇದೀಗ ಸಾಲಿಗೆ ಕೌಲುದಾರಿ ಚಿತ್ರ ಕೂಡ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿರ್ಮಾಣದ ಕೌಲುದಾರಿ ಚಿತ್ರ ಸದ್ಯ ಶೂಟಿಂಗ್ ಕಂಪ್ಲೀಟ್ ಮಾಡಿ ಕುಂಬಳಕಾಯಿ ಹೊಡೆದಿದೆ. ಪುನೀತ್ ರಾಜ್ಕುಮಾರ್ ನಿರ್ಮಾಣದ ಚಿತ್ರ ಅಂದಮೇಲೆ ಸಹಜವಾಗಿಯೇ ಚಿತ್ರದ ಮೇಲೆ ನಿರೀಕ್ಷೆ ಇರುತ್ತೆ. ಅದರಲ್ಲೂ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರ ನಿರ್ದೇಶಕ ಹೇಮಂತ್ ರಾವ್ ಆಕ್ಷನ್ ಕಟ್ ಹೇಳಿದ್ದಾರೆ ಅಂದಮೇಲೆ ಹೊಸತನ ಇರುತ್ತೆ ಅನ್ನೋದು ಗ್ಯಾರಂಟಿನೇ. ಆದ್ರೆ ಈ ಬಾರಿ ಚಿತ್ರದ ಜೊತೆಗೆ ಸಿನಿಮಾದ ಟೀಸರ್ ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಸದ್ಯ ಶೂಟಿಂಗ್ ಕಂಪ್ಲೀಟ್ ಮಾಡಿರೋ ಚಿತ್ರತಂಡ ಟೀಸರ್ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದು ಅಮೆರಿಕದಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಹಾಕೊಂಡಿದೆ. ಇದೇ ತಿಂಗಳ 31ರಂದು ಅಮೆರಿಕದ ಡ್ಯಾಲಸ್ನಲ್ಲಿ 2018ರ ಅಕ್ಕ ಸಮ್ಮೇಳನ ನಡೆಯಲಿದ್ದು ಪುನೀತ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಇದೇ ವೇದಿಕೆ ಮೇಲೆ ಪುನೀತ್ ನಿರ್ಮಾಣದ ಕೌಲುದಾರಿ ಚಿತ್ರದ ಟೀಸರ್ ರಿಲೀಸ್ಗೆ ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ. ಕೌಲುದಾರಿ ಔಟ್ ಅಂಡ್ ಔಟ್ ಥ್ರಿಲ್ಲರ್ ಸಿನಿಮಾ ಆಗಿದ್ದು ಟೀಸರ್ ಹೇಗಿದೆ ಅಂತ ನೋಡೋ ಕುತೂಹಲ ಪ್ರೇಕ್ಷಕರಲ್ಲಿ ಮನೆ ಮಾಡಿದೆ. ಒಟ್ಟಿನಲ್ಲಿ ಎಲ್ಲವೂ ಅಂದ್ಕೊಂಡಂತೆ ಆದ್ರೆ ಕೌಲುದಾರಿ ಟೀಸರ್ ಅಮೆರಿಕದಲ್ಲಿ ರಿಲೀಸ್ ಆಗಲಿದೆ. ಅರ್ಚನಾ ಶರ್ಮಾ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಜಿ5.